ಮೊದಲನೇದಾಗಿ ಈಗಲೂ ಬರಬಾರದು ಅನ್ನೋ ಹಾಗೆ ಒಂದು ಸಿಚುವೇಷನ್ ಇತ್ತು. ಯಾಕೆ ಹೇಳಿ, ಮಳೆ ಸಾರ್ ಪ್ರವಾಹ ಇದೆ, ದಯವಿಟ್ಟು ಬರಬೇಡಿ, ಮಿನಿಸ್ಟ್ರ್ಗಳ ಮೇಲೆ ಮಿನಿಸ್ಟರ್ ಬರ್ತಿದ್ದಾರೆ, ದಯವಿಟ್ಟು ಇನ್ನೊಂದು ವಾರ ಪೋಸ್ಟ್ಪೋನ್ ಮಾಡಿ ಅಥವಾ ಇನ್ನೊಂದು ತಿಂಗಳು ಪೋಸ್ಟ್ಪೋನ್ ಮಾಡಿ. ಆದರೆ ನಾನು ಇದನ್ನು ಪಟ್ಟು ಹಿಡಿದೆ, ಇಲ್ಲ ನಾನು ಬಂದೇ ಬರ್ತೀನಿ ಏನಾದರೂ ಆಗಲಿ ಅಂತ. ಸೊ ಹಾಗಾಗಿ ಇವತ್ತೆಷ್ಟಿದೆ ಮಳೆ, ನಾನು ನಿನ್ನೆ ಬಂದಾಗ ಮೊನ್ನೆ ಬಂದಾಗ ಮಳೆ ಇತ್ತು, ಬಟ್ ಜೊತೆಗೆ ಸೂರ್ಯನ ಕರ್ಕೊಂಡು ಬಂದಿದ್ದೆ. ನಿನ್ನೆ ಎಲ್ಲ ಸೂರ್ಯ ಇದ್ದ, ಇವತ್ತು ಕೂಡ ಮಧ್ಯಾಹ್ನದವರೆಗೂ ಸೂರ್ಯ ಇದ್ದ. ಹಾಗಾಗಿ ಬೆಳಗಾಂಗೆ ಒಳ್ಳೆಯದಾಗಲಿ ಅನ್ನೋದು ಕೂಡ ನನ್ನ ಆಸೆ. ಸೊ ಆ ದೃಷ್ಟಿಯಲ್ಲಿ ತಡವಾದಿಯಾದರೂ ಬಂದಿದ್ದೇವೆ ಅನ್ನೋದಕ್ಕೆ, ಮತ್ತು ಬಂದದ್ದಕ್ಕೆ ಸಾರ್ಥಕವಾಗಿದೆ, ಸಾಕಷ್ಟು ವಿಷಯಗಳನ್ನು ಚರ್ಚಿಸಿದ್ದೇವೆ, ಇನ್ನಷ್ಟು ವಿಷಯಗಳಿರುತ್ತೆ. ಆಮೇಲೆ ಒಂದು ವಿಸಿಟ್ನಲ್ಲಿ ಎಲ್ಲ ಆಗೋದಾಗಿದ್ದರೆ, ಇದುವರೆಗೆ 30 ವರ್ಷಗಳಲ್ಲಿ ಪಾಟೀಲ್ ಪುಟ್ಟಪ್ಪನವರಿಂದ ಹಿಡಿದು ಸತತವಾಗಿ ನಡೆದಂತಹ ಆಂದೋಲನಗಳಲ್ಲಿ ಒಂದೊಂದೇ ಹೆಜ್ಜೆ ಮುಂದಕ್ಕೆ ಬಂದಿದ್ದೀವ ನಾವು. ಆ ಒಂದೊಂದು ಹೆಜ್ಜೆಗಳನ್ನು ಸೇರಿಸಿಕೊಂಡು ಒಂದು ಹಾದಿಯನ್ನು ಮಾಡಿದ್ದೇವೆ. ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ನಿಮಿತ್ತ, ಆದರೆ ನಿಜವಾಗಿಯೂ ಕೆಲಸ ಆಗುವುದು ನಿಮ್ಮಿಂದ. ಯಾಕೆಂದರೆ ಕೊನೆಗೂ ಕನ್ನಡ ಕಟ್ಟೋದು ಕನ್ನಡಿಗರಾದ ನಾವೆಲ್ಲರೂ ಸೇರಿ ಮಾಡುವಂಥ ಕೆಲಸ, ಅದರಲ್ಲೂ ಇಲ್ಲಿಯ ಸ್ಥಳೀಯ ಕನ್ನಡ ಮನಸ್ಸುಗಳೇ ಒಂದಾಗಿ ಆ ಕೆಲಸವನ್ನು ಮಾಡಬೇಕಾಗಿದೆ. ಸರ್ಕಾರ ಒಂದರ್ಥದಲ್ಲಿ ಆದೇಶಗಳನ್ನ ಮಾಡಿಬಿಡುತ್ತೆ, ಸುತ್ತೋಲೆಗಳನ್ನ ಕಳಿಸ್ಬಿಡುತ್ತೆ, ನಿಯಮಗಳನ್ನು ಮಾಡಿಬಿಡುತ್ತೆ. ಒಂದು ಉದಾಹರಣೆ ಕೊಟ್ಟೆ ಆಗಲೇ ನಿಮ್ಮ ಇದರಲ್ಲಿ ಕೇಳಿದೆ, ಕನ್ನಡ ಕಲಿಕಾ ಅಧಿನಿಯಮದ ನಿಯಮ 2017ರಿಂದ ಇದೆ, ಆದರೆ ಅನುಷ್ಠಾನ ಎಷ್ಟಾಗಿದೆ? ಎಲ್ಲ ಕಡೆಯಲ್ಲಿ ಇಲ್ಲೇ ಇಲ್ಲ, ಎಲ್ಲ ಕಡೆಯಲ್ಲಿ. ಹಾಗಾಗಿ ಕೇವಲ ಕಾಯ್ದೆ ಕಾನೂನುಗಳಿಂದ ಕನ್ನಡ ಕಟ್ಟೋದಾಗಿದ್ದರೆ 56ರ ನಂತರದ ಭಾಷಾವಾರು ಪ್ರಾಂತ್ಯಗಳ ಒಟ್ಟಾರೆ ಸ್ವರೂಪ ಬೇರೆ ಆಗ್ತಿತ್ತು. ಆದರೆ ಬೆಳಗಾವಿಯದು ಮಾತ್ರ ಒಂದು ವಿಚಿತ್ರವಾದಂತಹ ವಿಶಿಷ್ಟವಾದಂತಹ ಒಂದು ಸಮಸ್ಯೆ. ಇದನ್ನು ಬೇರೆ ರೀತಿಯಲ್ಲೇ ಹೇಳ ಸೂಕ್ಷ್ಮವಾಗಿ ನೋಡಬೇಕು. ಅದನ್ನು ನಾನು ಆಗಲೇ ಹೇಳಿದೆ ಕೂಡ, ಬೆಂಗಳೂರು ಮತ್ತು ಬೆಳಗಾಂ ಎರಡೂ ಬಹಳ ಸೂಕ್ಷ್ಮವಾದ ಪ್ರದೇಶಗಳು. ಬೆಳಗಾವಿ ಆಯ್ತು ಸರ್, ಬೆಳಗಾವಿ, ಬೆಳಗಾವಿಯಲ್ಲಿ ಮತ್ತು ಬೆಂಗಳೂರಿನಲ್ಲಿ ಎರಡೂ ಕಡೆ ಸೂಕ್ಷ್ಮವಾದ ಪ್ರದೇಶಗಳು ಅನ್ನೋದನ್ನ ನಾವು ಗಮನಿಸಬೇಕು. ಕನ್ನಡ ನಾಮಫಲಕದ ವಿಚಾರದಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆದವರೇನೋ ಒಂದು ಬೋರ್ಡ್ ಹಾಕಿದ್ದಾರೆ, ಲೈಸೆನ್ಸ್ ಯಾರು ನಾಮಫಲಕ ಹಾಕಿರ್ತಾರೋ ಅವ್ರಿಗೆ ಲೈಸೆನ್ಸ್ ಕೊಡ್ತೀವಿ ಅಂತ. ಯಾವ ರೀತಿ ಬೆಳಗಾವಿ ನಗರದಲ್ಲಿ ಕನ್ನಡ ನಾಮಫಲಕಗಳಲ್ಲಿ ಅನುಷ್ಠಾನ ಆಗ್ತಾ ಇದೆ, ಅದೇ ರೀತಿಯಾಗಿ ತಾವು ಖಾನಾಪುರದಲ್ಲಿ ಹೋದರೆ ಒಂದು ಕನ್ನಡ ಬೋರ್ಡ್ ನಿಮಗೆ ನೋಡೋಕೆ ಸಿಗೋದಿಲ್ಲ, ನಿಪ್ಪಾಣಿಯಲ್ಲಿ ಸಿಗೋದಿಲ್ಲ, ಸಂಕೇಶ್ವರದಲ್ಲಿ ಸಿಗೋದಿಲ್ಲ, ಗಡಿ ಭಾಗದಲ್ಲಿರುವಂತಹ ತಾಲೂಕುಗಳಲ್ಲಿ ಅದು ಅನುಷ್ಠಾನ ಆಗ್ತಾ ಇಲ್ಲ ನಾಮಫಲಕಗಳಲ್ಲಿ ಅನ್ನುವಂಥದ್ದು. ಅದರ ಮೇಲೆ ಯಾಕೆ ಕ್ರಮ ಅಲ್ಲಿ ಈಗ ಇಲ್ಲಿ ಮಹಾನಗರ ಪಾಲಿಕೆ ಅವರು ಮೊದಲೇ ರೀತಿಯ ವಾತಾವರಣ ಈಗಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದಾರೆ ಬೆಳಗಾವಿ ಸಿಟಿಯಲ್ಲಿ. ಅದೇ ತರ ಬೇರೆ ಕಡೆ ಆಗ್ತಾ ಇಲ್ಲ, ಖಾನಾಪುರದಲ್ಲಿ ಆಗ್ತಾ ಇಲ್ಲ, ನಿಪ್ಪಾಣಿಯಲ್ಲಿ ಆಗ್ತಾ ಇಲ್ಲ, ಸಂಕೇಶ್ವರದಲ್ಲಿ ಆಗ್ತಾ ಇಲ್ಲ, ಯಾಕೆ? ಇನ್ನು ಕೂಡ ನಿಪ್ಪಾಣಿಯಲ್ಲಿ ಪಟ್ಟಣ ಪಂಚಾಯತಿ ಮೇಲೆ ಭಗವಾಡಜೆ ಇದೆ. ನೀವು ಹೇಳಿದ ಈ ಎರಡೂ ಇವುಗಳು ನೇರವಾಗಿ ಬೆಳಗಾವಿಯ ಆಡಳಿತದ ಅಧಿಕಾರದ ಕೆಳಗೆ ಇರುತ್ತೆ ತಾನೆ? ಇಲ್ಲಿ ಆದದ್ದು ಅಲ್ಲಿ ಯಾಕಾಗಲ್ಲ, ಕಾರಣ ಹೇಳಿ. ನಾನಲ್ಲ, ನಾನು ಅಲ್ಲಿ ನನಗೆ ಹೆದರಿಕೆ ಇಲ್ಲ ಸರ್, ಯಾರು ಕೇಳೋದಿಲ್ಲ ನಮ್ಮನ್ನ ಅಂತ ಹೆದರಿಕೆ ಇಲ್ಲ. ಯಾರು ಕೇಳಲ್ಲ ಸರ್ ಲೇಟ್ ಮಾಡಿದ್ರ ಅಂತ ನಾವು ಕೇಳೋದು. ಹಾಗಾದ್ರೆ ನಾನು ಸಾರಾಸಗಟಾಗಿ ಈ 3 ವರ್ಷಗಳಲ್ಲಿ ಬಾರದೆ ಇದ್ದಕ್ಕೆ ಕ್ಷಮೆ ಕೇಳ್ತೇನೆ. ಆದರೆ ಯಾವ ಇದರಲ್ಲಿ ಹೇಳ್ತೇನೆ ಅಂತಂದರೆ, ಮೊದಲನೇದಾಗಿ ನಾವು ಬಂದ ಕೂಡಲೇ ಬಂದದ್ದು ಕರೋನಾ. ನಮ್ಮ ಇಡೀ 1.5 ವರ್ಷದ ಕೆಲಸಗಳೇನಿತ್ತು, 1.5 ವರ್ಷದ ಕೆಲಸ ಇಲ್ಲ ಹೇಳ್ತೀನಿ ಇಲ್ಲ ನಾನು ಹೇಳ್ತೀನಿ, ಆದರೂ ಅದು ಸತ್ಯಗಳನ್ನು ಎಲ್ಲೆಲ್ಲಿದೆ ಅಂತ ಹೇಳ್ತೀನಿ. ಆ ಟೈಮಲ್ಲಿ ಬರೀ ಆನ್ಲೈನಲ್ಲಿ ಇದು ಮೀಟಿಂಗ್ ಮಾಡಿದ್ದೀನಿ, ಇದರದ್ದು ಬೇಕಾದ್ರೆ ಚೆಕ್ ಮಾಡಿ, ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಆನ್ಲೈನಲ್ಲಿ ಮಾಡಿದ್ದೀನಿ, ಪ್ರತಿಯೊಂದನ್ನು ಜಾಲ ಸಂಪರ್ಕದಲ್ಲೇ ಅವರ ಜೊತೆ ಮಾತುಕತೆ ಆಡಿದ್ದೇವೆ. ಮತ್ತು ಕನ್ನಡ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಅನಿವಾಸಿ ಕನ್ನಡ ಶಿಕ್ಷಕ ಶಿಕ್ಷಕರಿಗೆ ಕ್ಲಾಸ್ಗಳು ಇತ್ಯಾದಿಗಳು ಎಲ್ಲವನ್ನು ಆನ್ಲೈನಲ್ಲಿ ಮಾಡಿದ್ದೇವೆ. ಅಂದರೆ ಆನ್ಲೈನಲ್ಲಿ ಬಳಸಿಕೊಂಡಂತಹ ಸಾಕಷ್ಟು ಕನ್ನಡದ ಕೆಲಸಗಳನ್ನು ಮಾಡಿದ್ದೇವೆ.
ಬರೋದಕ್ಕಾಗಲಿಲ್ಲ ಅಷ್ಟೇ ಬರಬೇಕು ಅಂತ ಹೊರಟಿದ್ದಂತ ಸತ್ಯ ಆದರೆ ಕಾಲ ಕೂಡಿ ಬಂದಿದ್ದು ಈಗ ಬಂದದ್ದಕ್ಕೆ ನನಗೆ ತೃಪ್ತಿ ಇದೆ ಸಾಕಷ್ಟು ಕೆಲಸ ಏನು ಆಗಬೇಕು ಅನ್ನೋದು ಗೊತ್ತಾಗಿದೆ ಎಲ್ಲೆಲ್ಲಿ ಕುಂಠಿತವಾಗ್ತಿದೆ ಅಂತ ಗೊತ್ತಾಗಿದೆ ನೀವೇ ಕಂಡ ಹಾಗೆ ಸಾಕಷ್ಟು ಪರಿಹಾರಗಳನ್ನು ಅವರು ಕೂಡ ಹೇಳಿದರು ಇಷ್ಟು ದಿವಸದಲ್ಲಿ ಮಾಡಿಕೊಡ್ತೇವೆ ಸರ್ ಅಂತ ಕೂಡ ಹೇಳಿದರು ಸೊ ಕಾಯೋಣ ಇನ್ನೊಂದು ತಿಂಗಳು ಇಷ್ಟೇ ವರ್ಷಗಳೇ ಕಾದಿದ್ದೀನಿ ಇನ್ನೊಂದು ಎರಡು ತಿಂಗಳು ನಾನು ಯಾಕೆ ಈಗಾಗಲೇ ಸಾಕಷ್ಟು ಹೇಳಿದ್ದೀನಿ ಸರ್ क्रम आगे लास्ट मीटिंग आगे अथ मीटिंग आगे सो ಎಲ್ಲಿವರೆ ಕ್ರಮ ಆಗಲ್ಲ ಅಲ್ಲಿವರೆಗೆ ಯೂದು ಆಗೋದೇ ಇಲ್ಲ ಹಿಂಗೇ ಮುಂದೆ ಹೋಗ್ತಾನೆ ಇರುತ್ತದೆ ಸರ್ ನೀವು ಹೇಳಿದ್ರಿ ಅವರು ಹೂ ಅಂದ್ರು ಹೋದ್ರು ಸರ್ ಇಲ್ಲ ಮುಂದಿನ ವರ್ಷ ಬರ್ತಿರೋ ಆಕಡೆ ವರ್ಷ ಬರ್ತಿರೋ ಗೊತ್ತಿಲ್ಲ ಮತ್ತೆ ಅವಾಗ ಹೂ ಅಂದ್ ಹೋಗ್ಬಿಡ್ತಾರೆ ಸರ್ ಈಗಲೊಂದು ವಿಚಾರ ಹೇಳ್ತಿದ್ದೆ ಈ ಗಡಿ ವಿವಾದ ವಿಚಾರದಲ್ಲಿ ಸಾಕಷ್ಟು ಎಂಎಸ್ ಅವರು ಪದೇ ಪದೇ ಕಿರಿಕ್ ಮಾಡ್ತಾರೆ ಎಷ್ಟು ಜನ ಎಂಎಸ್ ಮುಖಂಡರ ಮೇಲೆ ಕೇಸ್ ಹಾಕಿದ್ದಾರೆ ಒಂದು ಇಪ್ಪತ್ತು ವರ್ಷ ಇಷ್ಟು ಅವೇ ಲೀಡರ್ಗಳು ಮುಂದಿರ್ತಾರೆ ಅವ್ರ ಮೇಲೆ ಒಂದಾದ್ರೂ ಸಿಂಗಲ್ ಕೇಸ್ ಆಗಿದೆ ಇಲ್ಲಿವರೆಗೆ ಕನ್ನಡ ಹೋರಾಟಗಾರರು ನಾಡದ್ರೋಹಿ ಕೆಲಸ ಮಾಡುವಂತ ಮುಖ್ಯ ಮಾಸ್ಟರ್ ಅವ್ರ ಮೇಲೆ ದೇಶದ್ರೋಹ ಹಾಕಿದ ಕೇಸ್ ಅಸೆಂಬ್ಲಿಯಲ್ಲಿ ಸಿಎಂ ಹೇಳಿದಂತ ದೇಶದ್ರೋಹ ಪ್ರಕರಣ ಅದನ್ನ ವಾಪಸ್ ತಗೋತಾರೆ ಅಂದ್ರೆ ಸರ್ ತಾವು ಕೂಡ ಸ್ಟಡಿ ಮಾಡಿ ಬಂದಿಲ್ಲ ಅನ್ಸುತ್ತೆ ಸರ್ ಅಲ್ಲ ಸರ್ ಈಗ ಅವರು ಆಗಿಲ್ಲ ಹೇಳಿದ್ ಕರೆಕ್ಟ್ ಇವೆಲ್ಲ ಕೇಳಬೇಕಾಗಿತ್ತು ಸರ್ ಕ್ವೆಶ್ಚನ್ ಮಾಡಬೇಕಾಗಿತ್ತು ಇದು ಪ್ರಮುಖ ವಿಚಾರ ಅದನ್ನ ಕೇಳಿದೆ ಕೆಲವೊಮ್ಮೆ ಅವರು ಆಗಿಲ್ಲ ಅಂತ ಹೇಳಿದ್ರು ಇಲ್ಲಿಗೆ ಇದು ಮುಗಿತ್ತು ಸರ್ ಇಶ್ಯೂ ಇದು ಆಮೇಲೆ ಇನ್ನೊಂದು ಸರ್ ಬೆಳಗಾವಿ ಮಹಾನಗರ ಪಾಲಿಕೆ ಮುಂದೆ ಕನ್ನಡ ಧ್ವಜ ಹಾರಾಟ ಮಾಡ್ತಾರೆ ಮಹಾನಗರ ಪಾಲಿಕೆ ನಮಗೆ ಸಂಬಂಧ ಇಲ್ಲ ಹೊರಗಡೆ ಪೊಲೀಸ್ ನಮಗೆ ಸಂಬಂಧ ಎರಡು ಸಿಸಿಟಿವಿ ಹಾಕಿ ಹೋಗ್ಬಿಟ್ರೆ ಮುಗಿದು ಯಾವಾಗ ಅಂತ ಕೇಳಿದ್ರೆ ಯಾವಾಗ ಅದು ಇಶ್ಯೂ ಆಗುತ್ತೋ ಗೊತ್ತಿಲ್ಲ ನಾನು ಕೇಳಿದೆ ಅದನ್ನ ತಬ್ಬಲ್ಲಿ ತಬ್ಬಲ್ಲಿ ಆಗಿದೆ ಸರ್ ಈಗ ಅದನ್ನ ಕೇಳಿದೆ ನಾನು ಅವ್ರನ್ನ ಆನ್ಸರ್ ಮಾಡಿ ಅಂತಾನು ಕೇಳಿದೆ ಸಂಬಂಧ ಇಲ್ಲ ಅಂತ ಹೇಳಿಬಿಡ್ತಾರೆ ಸರ್ ನಮಗೆ ಸಂಬಂಧ ಇಲ್ಲ ಅಂತ ಜನ ಹೋರಾಟಗಾರರು ಮಾಧ್ಯಮದವರು 45 ಗಂಟೆ ಕಾದಿದ್ದಕ್ಕೆ ಇನ್ನು ಧ್ವಜ ಉದ್ದಿದೆ ಸರ್ ಹೊರಗಡೆ ಇದೆ ಹೊರಗಡೆ ಹಾ ಸರ್ ಅದು ಮಾಧ್ಯಮದವರ ಫಲ ಸರ್ ಅದನ್ನು ಎಬ್ಸ್ಲಿಕ್ಕೆ ಪೊಲೀಸರು ಎಲ್ಲ ದಾಳಿ ಪ್ಲಾನ್ ಮಾಡಿದ್ರು ಹಗಲು ರಾತ್ರಿ ಕಾದಿದ್ದು ಸರ್ ಹಿಂಗಾಗಿ ಅದಲ್ಲೇ ಉಳಿದಿದೆ 48 ಗಂಟೆ ಕಾದಿದ್ದು ನಮಗೆ ಉಚಿತವಾಗಿ ಒಂದು ವಿಷಯ ಪ್ರಸ್ತಾಪ ಬಂತು ಸರ್ ಬೋರ್ಡ್ ಒಂದು ಬೋರ್ಡ್ ಹಾಕಕ್ಕೆ 10 ವರ್ಷ ಆಯ್ತು ಪಾಪ ಅಲ್ಲಿ ಜನ ಕನ್ನಡ ಹಾಕಿ ಕನ್ನಡ ಹಾಕಿ ಈಗ ತಾವು ಹೇಗಾದ್ರೂ ಬಂದಿದ್ರೆ ನಿಮ್ಮ ಉಪಸ್ಥಿತಿಯಲ್ಲಿ ಅದೊಂದು ಆಗಿದ್ರೆ ಕೆಲಸ ಒಂದು ಅದು ಕನ್ನಡ ತಾಯಿಗೆ ತೃಪ್ತಿ ಆಗುತ್ತೆ ಅನ್ನುವಂತ ತಾವು ಹೇಗಾದ್ರೂ ಬಂದಿದ್ದೀರಿ ನಿಮ್ಮ ಉಪಸ್ಥಿತಿಯಲ್ಲಿ ನಿಮ್ಮ ಎದುರುಗಡೆನೇ ಆ ಕನ್ನಡ ಬೋರ್ಡ್ ಅಂತ ಅನುಷ್ಠಾನ ಆದರೆ ಒಳ್ಳೆಯ ಸಂದೇಶ ಬೇರೆ ಹೋಗುತ್ತೆ ಅನ್ನುವಂಥ ನಮ್ಮ ವಿಚಾರ ಸರ್ ತಮ್ಮ ಜೊತೆ ಸರ್ ಇಲ್ಲ ಇಲ್ಲ ನೀವು ಹೇಳಿದ್ದಿಲ್ಲ ಸತ್ಯ ಇದೆ ಆಗಬೇಕು ಅನ್ನೋ ನಂದು ಆಸೆ ಆಸೆ ಇದ್ದವರೇ ಬರ್ತಾ ಬರ್ತಾ ಹೇಳ್ತಾ ಬರ್ತಾ ಇದ್ದಾರೆ ಸರ್ ಬೆಳಗಾವಿಗೆ ಹಠ ಇದ್ದವ್ರು ಯಾರು ಬರ್ತಾ ಇಲ್ಲ ನಮ್ಗೆ ಅದೇ ನಾ ಮಾಡೇ ಹೋಗ್ತೀನಿ ಅನ್ನೋರು ಹಠ ಇದ್ದವ್ರು ಯಾರು ಬರ್ತಾ ಇಲ್ಲ ಅದಕ್ಕೆ ನಮ್ಗೆ ಬೇಜಾರಾಗುತ್ತೆ ನಿನ್ನೆ ಅಶೋಕ್ ಚಂದ್ರಿಗೆ ಹೇಳಿದಂಗಿತ್ತದು ಸರ್ ಇಲ್ಲಿ ಬಂದು ಕೂತು ಮಾಡಬೇಕ್ರಿ ಅಂದ್ರು ಹಾಗಾದ್ರೆ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿಸಿ ಅಂದ ಅಷ್ಟನ್ನ ಆಗಲ್ಲ ಗಡಿ ಅಭಿವೃದ್ಧಿ ಪ್ರಾಧಿಕಾರವೋ ಅಥವಾ ಇನ್ನೊಂದು ಆ ತರದಲ್ಲಿ ಎಲ್ಲ ಆಯೋಗ ರಕ್ಷಣೆ ಏನ ಗಡಿ ಸಂರಕ್ಷಣಾ ಆಯೋಗ ಗಡಿ ಸಂರಕ್ಷಣಾ ಆಯೋಗ ಇದೆಯಾ ಗಡಿ ಸಂರಕ್ಷಣಾ ಆಯೋಗ ಯಾಕೆ ಸರ್ ಇಲ್ಲಿಯವ್ರನ್ನೇ ಹಾಕ್ಲಿ ಯಾಕೆ ನಾವೇ ಕೂತ್ಕೋಬೇಕು ಬೇರೆಯವ್ರು ಇಲ್ವಾ ಪ್ರಾಧಿಕಾರದ ಕಚೇರಿ ಗಡಿ ಸಂರಕ್ಷಣಾ ಆಯೋಗಕ್ಕೆ ಗಡಿ ಸಂರಕ್ಷಣಾ ಆಯೋಗ ಇವತ್ತು ಇಲ್ಲಿ ಇರ್ಬೇಕಾ ಎಲ್ಲಿರ್ಬೇಕು ಇಲ್ಲೇ ಇರ್ಬೇಕಲ್ಲ ಮತ್ತೆ ಪ್ರಾಧಿಕಾರನು ಇಲ್ಲೇ ಇರ್ಬೇಕು ಆಕ್ಚುಲಿ ಬೆಂಗಳೂರು ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳಿ ಇಲ್ಲ ಅದನ್ನೇ ಕೇಳ್ತಾ ಇರೋದು ನಾನು ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಯಾಕಂದ್ರೆ ಕೆಲವು ಯುವಕರು ಇಲ್ಲಿಗೆ ಬರಲೇಬೇಕು ಸರ್ ನೀವು ಹೇಳಿದಾಗೇನೆ ನಾನು ಒತ್ತಾಯ ಮಾಡಿದ್ರೆ ಮಾಡಿಬಿಡ್ತಾರ ನನ್ನ ಪತ್ರ ಹೋಗುತ್ತೆ ಅಷ್ಟೇ ಖಂಡಿತ ನಿಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಇದು ಶಿಫಾರಸು ಮಾಡುವ ಪ್ರಾಧಿಕಾರ ಏನಾದರೂ ನಿಮಗೆ ದಂಡನೆ ಕೊಡಕಾಗತ್ತಾ ಈಗ ಅವ್ರಿಗೆ ಅಲ್ಲಿ ಹೇಳಿದ್ರಲ್ಲ ಅವ್ರಿಗೆ ಇಡೀ ಇದಕ್ಕೆ
ನಾವು ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡುತ್ತೇವೆ ಅಂತ ಹೇಳಿದ್ವಿ ಹೊರತು ನಾವೇ ಅವರಿಗೆ 500 ರೂಪಾಯಿ ದಂಡ ಹಾಕ್ರಿ ಅವರಿಗೆ ಅಂತ ಹೇಳಿದ್ವಾ. ಅದೇ ಹೇಳುವಾಗ ಸರ್ ಜೋರಾಗಿ ಹೇಳಿದ್ರೆ ಎಫೆಕ್ಟ್ ಆಗುತ್ತೆ. ಇಲ್ಲ ಏನ್ ಹೇಳಿದ್ರು ಅಷ್ಟೇ ಗೊತ್ತು ಅವ್ರಿಗೆ ಅಲ್ಲ ಇದು ಶಿಸ್ತು ಕ್ರಮದ ಶಿಫಾರಸು ಅಷ್ಟೇ ಇದು ಮಾಡೋದು ಇದು ಇಲ್ಲ ಗೊತ್ತಲ್ವ ಗೊತ್ತಿಲ್ವ ಅವ್ರಿಗೆ ಏನಿದು ಹೊಸದ 30 ವರ್ಷ ಆಗಿದೆ ಅವ್ರಿಗೂ ಗೊತ್ತಿದೆ. ಏನಾದ್ರೂ ಫಿಲ್ಮ್ ಮಾಡಿದೀನಿ ಸರ್ ಬರೀ ಹೀರೋ ಇದ್ರೆ ಅಂತ ನಡೀತಲ್ಲ ಜೊತೆಗೆ ವಿಲನ್ ಬೇಕು ಆದ್ರೆ ಪಿಕ್ಚರ್ ಬರ್ತದ ಹೆಂಗಿದೆ ಕರೆಕ್ಟ್ ಇಲ್ಲ ಬಹಳ 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 ಕರೆಕ್ಟ್ ಕೇಳಿದ್ರು ಸರ್ ಏನ್ ಆಗಬೇಕು ಅನ್ನೋದಕ್ಕಿಂತ ಒಟ್ಟಾರೆಯಾಗಿ ಹಂಗ ನೀವಿಲ್ಲಿ ಕೇಳಿಸ್ಕೋಬೇಕು ನೋಡಿ ಕ್ಯಾಮ್ರಾಗ ಹೇಳಿದ್ರೆ ನಿಮಗೆ ಹೇಳ್ದಂಗಿಲ್ಲ ಅಂತ ನೀವು ಆಮೇಲೆ ಕೇಳಂಗಿಲ್ಲ. ಸರ್ ಮೊದಲನೇದಾಗಿ ಬಹುಮುಖ್ಯವಾಗಿ ಗಡಿ ಪ್ರದೇಶಗಳಲ್ಲಿ ಕೇವಲ ಬೆಳಗಾವಿ ಅಥವಾ ಬೆಳಗಾವಿಯ ಹಾಗಿನ ಹಲವು 10 ಪ್ರದೇಶಗಳು 18 ಒಟ್ಟು 19 ಗಡಿ ಜಿಲ್ಲೆಗಳಲ್ಲಿ ಈ ರೀತಿಯ ಪ್ರಾಬ್ಲಮ್ ಇರೋದು ಸುಮಾರು ಒಂದು 7 ಅಥವಾ 8 ಬಹುಮುಖ್ಯವಾದ ಪ್ರದೇಶಗಳನ್ನು ಗಡಿ ಜಿಲ್ಲೆಗಳನ್ನ ಹೇಳ್ಬೋದು. ಚಾಮರಾಜನಗರ ಈಗಾಗಲೇ ತಮಿಳುನಾಡು ಮತ್ತು ಇದು ಹೊಸೂರು ಅದರಲ್ಲಂತೂ ಬಹಳ ಮಟ್ಟಿಗೆ ಒಂದು ಕಬ್ಜಾ ಅಂತೀವಲ್ಲ ಆ ರೀತಿಯೆಲ್ಲ ಅಲ್ಲಿ ಆಗಿರೋವಂಥದ್ದು. ಪಾವಗಡ ಆ ಕಡೆ ಬಳ್ಳಾರಿ ಕಡೆ ಕೆಲವು ಸೊ ಈ ರೀತಿ ಇಲ್ಲಿ ಏನಾಗಬೇಕಾಗಿದೆ ಅಂದರೆ ಸರ್ಕಾರದ ಇಚ್ಛಾಶಕ್ತಿ ಇದ್ದರೆ ಖಂಡತುಂಡವಾಗಿ ಅದನ್ನು ಮಾಡ್ಬೋದು. ಖಂಡತುಂಡವಾಗಿ ಅಂತ ಯಾಕೆ ಹೇಳ್ತೇನೆ ಅಂದರೆ ಇದು ದಿಸ್ ಇಸ್ ನಾನು ಇದನ್ನೇ ಮಾಡೋದು ನಾವು ಇದೇ ಆರ್ಡರ್ಗಳು ಇದೇ ಆದೇಶ ಇದೇ ಇದು ಯಾರೇ ಆಗಿರಲಿ ಇದೇ ರೀತಿ ಆಗಬೇಕು ಅನ್ನುವಂತಹ ಮಾತನ್ನು ಅಲ್ಲಿ ಹೇಳೋಕ್ಕೆ ಸಾಧ್ಯ ಆಗ್ಬೋದು. ಆದರೆ ಪ್ರತಿ ಸಲವೂ ಇಷ್ಟು ವರ್ಷ ಆದರೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ದಂಡಾಧಿಕಾರವನ್ನು ಕೊಡದೇ ಇರೋ ಕಾರಣವನ್ನಾಗಲಿ ಲೋಕಾಯುಕ್ತಗಳಿಗೆ ನಿಧಾನವಾಗಿ ದಂಡಾಧಿಕಾರವನ್ನು ಕೇವಲ ಶಿಫಾರಸುಗಳಿಗೆ ಶಿಫ್ಟ್ ಮಾಡಿದ್ದಾಗಲಿ ಇವುಗಳನ್ನು ನೀವು ಗಮನಿಸಿದಾಗ ಈ ಎಲ್ಲ ಸಮಸ್ಯೆಗಳು ಹಾಗೇ ಇದ್ದಷ್ಟು ರಾಜಕೀಯವಾಗಿ ಅದು ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ಕಾಣ್ತೇವೆ. ಒಂದ್ಸಲ ಬೇಕು ಅಂದಾಗ ಹಿಂಗೆ ಬೇಡ ಅಂದಾಗ ಹಿಂಗೆ ಬೇಕು ಅಂದಾಗ ಹಿಂಗೆ ಅನ್ನುವಂತಹ ಒಂದು ಹೊಯ್ದಾಟವನ್ನು ಈ ರೀತಿಯ ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಾಧಿಕಾರದ ಉಪಯೋಗ 30 ವರ್ಷದಿಂದ ಏನ್ ಮಾಡಿದೆ? ಅದೇ ಈ 30 ವರ್ಷ ಏನ್ ಮಾಡ್ತಾ ಇರತ್ತೆ? ಇದೇ ಮಾತನ್ನ ಹೇಳ್ತಾ ಇರತ್ತಾ? ಇನ್ನೊಂದ್ ಹೆಜ್ಜೆ ಮುಂದಕ್ಕೆ ಹೋಗಿ ಇನ್ನೇನಾದ್ರು ಹೇಳ್ಬೇಕಲ್ವಾ? ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ ಈಗ ಅಂದ್ರೆ ನಾನು ಬಂದ ದಿವಸದಿಂದ ಸತತವಾಗಿ ನಾನು ಸ್ಟಡಿ ಮಾಡಿದ್ದು ಸಮಸ್ಯೆಯನ್ನ ನೀವು ಪೆರಿಫೆರಿಯಲ್ ಅಂದ್ರೆ ಮೇಲ್ಪದರದಲ್ಲಿ ನೋಡಿದಾಗ ಆ ಸಮಸ್ಯೆಗಳು ಹಾಗೇ ಇರ್ತವೆ ಹೊರತು ಏನೂ ಚೇಂಜ್ ಆಗಲ್ಲ. ಆ ಸಮಸ್ಯೆಯ ಮೂಲಗಳನ್ನು ಹುಡುಕೊಂಡು ಹೋಗಿ ಅಲ್ಲಿ ತಿದ್ದುಪಡಿಗಳನ್ನು ಸಾಧ್ಯವಾದಷ್ಟು ಮಾಡಿದ ಮಾತ್ರ ಅದು ಸರಿಯಾಗೋದು. ಅದಕ್ಕೆ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕ ಅನ್ನುವ ಒಂದು ವಿಧೇಯಕವನ್ನು ಈಗ ಸುಮಾರು 1 ವರ್ಷದಿಂದ ಅದನ್ನು ಸತತವಾಗಿ ಎಲ್ಲ ಇಲಾಖೆಗಳ ಜೊತೆ ಮಾತಾಡಿ ಕಾನೂನು ಆಯೋಗದ ಜೊತೆ ಕುಳಿತು ಅದರ ಕರಡು ಪ್ರತಿಯನ್ನು ಸಿದ್ಧ ಮಾಡಿದ್ದಾನೆ. ಈಗ ಆ ಕರಡು ಪ್ರತಿಯನ್ನು ಸರ್ಕಾರದ ಮುಂದೆ ಮೊನ್ನೆ ಮಾಧುಸ್ವಾಮಿಗಳಿಗೆ ಮಾನ್ಯ ಕಾನೂನು ಸಚಿವರಾದ ಶ್ರೀ ಜೆ ಸಿ ಮಾಧುಸ್ವಾಮಿಯವರ ಕೈಯಲ್ಲಿ ಕೊಟ್ಟಿದ್ದೇವೆ. ಇನ್ನೊಂದು ವಾರದಲ್ಲಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದೇವೆ. ನಂತರ ನಮ್ಮ ಸಚಿವರಾದ ಮಾನ್ಯ ಶ್ರೀ ಸುನೀಲ್ ಕುಮಾರ್ ಅವರಿಗೆ ಕೊಡ್ತಾ ಇದ್ದೇವೆ. ಇವರ ಮುಖಾಂತರ ಈ ವರ್ಷದ ಮಳೆಗಾಲದ ಅಧಿವೇಶನದಲ್ಲಿ ಇದನ್ನು ಅಟ್ಲೀಸ್ಟ್ ಆ ಕರಡನ್ನು ಅಪ್ರೂವಲ್ಗೆ ಬರುವ ಹಾಗೆ ಮಾಡಿದರೆ ಅದರಿಂದ ಗಡಿ ಭಾಗದಲ್ಲಿ ಎಷ್ಟೆಲ್ಲ ಕೆಲಸಗಳಾಗಬಹುದು ಅನ್ನೋದರ ಒಂದು ಕಠಿಣವಾದ ನಿಲುವನ್ನು ಅದು ತಗೊಳ್ಳುತ್ತೆ. ಇದು ಮೊದಲನೇದು. ಎರಡನೇದು ಶೈಕ್ಷಣಿಕವಾಗಿ ಹೇಗೆ ಬೆಳಿಬೇಕು ಗಡಿ ಜಿಲ್ಲೆಗಳು? ಸಾರ್ ಅಲ್ಲಿ ಮರಾಠಿ ಇದು ಮಾಡ್ತಾರೆ, ಅಲ್ಲಿ ಕನ್ನಡ ಶಾಲೆಗಳಿಗೆ ಕನ್ನಡ ಶಿಕ್ಷಕರಿಲ್ಲ, ಇನ್ನೊಂದು ಇದು ಇದು ಇವತ್ತಿನ ಪ್ರಶ್ನೆ ಅಲ್ವೇ ಅಲ್ಲ, ಇದನ್ನು ಸುಮಾರು 30 ವರ್ಷದಿಂದ ಕೇಳ್ಕೊಂಡೇ ಬರ್ತಾ ಇದ್ದೀವಿ. ಏನಾದ್ರು ಚೇಂಜ್ ಆಗಿದೆಯಾ? ಸೊ ಕನ್ನಡ ಕಲಿಕಾ ಅಧಿನಿಯಮವನ್ನು ಜಾರಿಗೊಳಿಸದೇ ಇದ್ದರೆ ಈ 5 ವರ್ಷಗಳಾದರೂ ಕೂಡ ಇನ್ನೂ ಅದೇ ಸ್ಥಿತಿಯಲ್ಲಿದ್ದೀವಿ ಅಂದರೆ ಅದನ್ನು ಜಾರಿಗೊಳಿಸುವ ಮನೋಭಾವ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಮತ್ತು ಅದರೊಡನೆ ಸಮೀಕರಿಸಿಕೊಳ್ಳುವಂತಹ ಇದು ಪ್ರಜೆಗಳಿಗೆ ಬರದೇ ಇದ್ದರೆ ಆಗೋದಿಲ್ಲ.
ಇದು ಎರಡನೇದು. ಕೊನೆಯದಾಗಿ ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಒಂದು ಉದಾಹರಣೆಗಳನ್ನು ಮಾಡ್ತಾ ಹೋಗುತ್ತೆ, ಒಂದು ಪ್ರಯೋಗಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಯಾವುದು? ಫಾರ್ ಎಕ್ಸಾಂಪಲ್, ಭಾಷಾ ಪ್ರಯೋಗಾಲಯ. ನಿನ್ನೆ ಹೇಳಿದೆ ಅದನ್ನು, ಭಾಷಾ ಪ್ರಯೋಗಾಲಯ 19 ಜಿಲ್ಲೆಗಳ 38 ಶಾಲೆಗಳಲ್ಲಿ ಕನ್ನಡ ಮಕ್ಕಳಿಗೆ 1ನೇ ಇಯತ್ತೆಯಿಂದ 8ನೇ ಇಯತ್ತೆಯವರೆಗೆ ಅವರು ಭಾಷಾ ಪ್ರಯೋಗಾಲಯದಲ್ಲಿ, ಅದರಲ್ಲೂ ಗಡಿಯುವಾಗ ಯಾಕೆ ಬೆಳಗಾವಿ ಆದರೆ ಯಾಕೆ ಮರಾಠಿ ಮತ್ತು ಕನ್ನಡ ಇವೆರಡರನ್ನು ಹೇಗೆ ಆ ಮಗು ಮನೆಯಲ್ಲಿ ಕನ್ನಡ ಮರಾಠಿ ಮಾತಾಡಿ ಶಾಲೆಯಲ್ಲಿ ಕನ್ನಡ ಮಾತಾಡ್ತಾ ಇರೋ ಆ ಮಗುವಿಗೆ ಹೇಗೆ ತನ್ನ ಶಿಕ್ಷಣದಲ್ಲಿ ಆ ಎರಡೂ ಭಾಷೆಯನ್ನು ಸಮೀಕರಿಸ್ಕೊಳ್ಬೇಕು ಅನ್ನೋದು ಗೊತ್ತಾಗಬೇಕು. ಅದಕ್ಕೆ ಪಠ್ಯಕ್ರಮವೇ ಬೇರೆ ಆಗಬೇಕು. ಆ ರೀತಿಯಲ್ಲಿ ಒಂದು ಪಠ್ಯಕ್ರಮವನ್ನು, ಆ ರೀತಿಯಲ್ಲಿ ಮಕ್ಕಳಿಗೆ ಅವರ ಮನೋಧರ್ಮಕ್ಕೆ ಒಪ್ಪಿಕೊಳ್ಳುವ ಹಾಗಿರುವಂಥ ಆಡಿಯೋ ವಿಷುವಲ್ಗಳನ್ನು, ಮಕ್ಕಳಿಗೆ ಆಟ ಆಡ್ತಾ ಕಲಿಯುವಂತಹ ಆಟಿಕೆಗಳನ್ನು, ಪರಿಕರಗಳನ್ನು, ಇವುಗಳನ್ನೆಲ್ಲ ಸಿದ್ಧ ಮಾಡ್ತಾ ಇದ್ದಾರೆ. ಇದು ಪ್ರಯೋಗ. ಇದನ್ನು ಮಾಡೋದು ಅಕಸ್ಮಾತ್ ಇದೇನಾದರೂ ಎಲ್ಲ ಚೆನ್ನಾಗಿದೆ ವರ್ಕ್ ಆಗುತ್ತೆ ಅಂತ ಅನಿಸಿದರೆ ಆಮೇಲೆ ಎಲ್ಲ ಜಿಲ್ಲೆಗಳಿಗೆ ಅದನ್ನು ಶಿಕ್ಷಣ ಅಧಿಕಾರಿಗಳು ಅಥವಾ ಶಿಕ್ಷಣ ಇಲಾಖೆ ಅದನ್ನು ಮಾಡೋ ಹಾಗೆ ಆಗಬೇಕು. ನಾವು ಅದನ್ನು ಪ್ರಯೋಗ ಮಾಡಿ ಅದರ ಪಾಸಿಟಿವಿಟಿನ ಅವ್ರ ಮುಂದೆ ಇಡ್ತೇವೆ. ಉಳಿದದ್ದು ಅವ್ರು ಮಾಡಬೇಕು ಅನ್ನೋ ಆಸೆಯಿಂದ ಅದನ್ನು ರೆಡಿ ಮಾಡಿದ್ದೇವೆ. ಈ ರೀತಿಯ ಹಲವು 10 ಕೆಲಸಗಳನ್ನು ಅಲ್ಲೇ ಕುಳಿತು ಮಾಡಿದ್ದೇನೆ. ಸರ್, ಇನ್ನೊಂದು, ಕನ್ನಡ ಪ್ರಾಧಿಕಾರ ಏನಿದೆ ಇದು ಕರ್ನಾಟಕ ಮಾತ್ರ ಸೀಮಿತ ಅಲ್ಲ, ಕನ್ನಡ ಅಭಿವೃದ್ಧಿ ಹೊರಗಡೆ ಪ್ರದೇಶಗಳಲ್ಲಿ ಗಡಿಯಾಚೆ ಅದನ್ನು ಹೇಳ್ತೀನಿ. ಈಗ ನೀವು ಕೇಳಿದ್ರಲ್ಲ, ಅನಿವಾಸಿ ಕನ್ನಡ ಶಿಕ್ಷಕ ಶಿಕ್ಷಕಿಯರ ನಿರಂತರವಾದ ತಿಂಗಳಿಗೆ ಒಂದರಂತೆ ವರ್ಕ್ಶಾಪ್ಗಳನ್ನು ಆ ಕರೋನಾ ಸಮಯದಲ್ಲಿ ಪ್ರಾರಂಭ ಮಾಡಿ ಸುಮಾರು 68 ದೇಶಗಳ ಕನ್ನಡ ಶಿಕ್ಷಕ ಶಿಕ್ಷಕಿಯರನ್ನು ತಯಾರು ಮಾಡಿಕೊಟ್ಟಿದ್ದೇವೆ. ಅದರ ಮುಖಾಂತರ ಒಂದು ಉದಾಹರಣೆ ಅಂದರೆ, ಆಸ್ಟ್ರೇಲಿಯಾದ ಸಿಡ್ನಿನಲ್ಲಿ ಇವತ್ತು ಆಪ್ಷನಲ್ ಲ್ಯಾಂಗ್ವೇಜ್ ಅಂತ ಕನ್ನಡವನ್ನು ಹೈಸ್ಕೂಲ್ ಮಟ್ಟದಲ್ಲಿ ಸ್ವೀಕರಿಸ್ತಾ ಇದ್ದಾರೆ. ಉತ್ತರ ಕ್ಯಾಲಿಫೋರ್ನಿಯಾದಲ್ಲಿ ಕನ್ನಡವನ್ನು ಹೈಸ್ಕೂಲ್ ಮಟ್ಟದಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಸಾಧ್ಯ ಆಗಿದ್ದು ಈ ನಿರಂತರವಾದ ಕನ್ನಡ ಕಲಿಕೆಗೆ ಪೋಷಕವಾಗಿ ಕೆಲಸ ಮಾಡಿದ್ರಿಂದ. ಸರಿ, ತಂತ್ರಾಂಶ ಏನಿದೆಯಲ್ಲ ಅದರ ಅಭಿವೃದ್ಧಿ ವಿಚಾರದಲ್ಲಿ ತಮಿಳುನಾಡು ತೆಲುಗುದಲ್ಲಿ ಯಾವ ರೀತಿಯಲ್ಲಿ ತಂತ್ರಾಂಶದ ಅಭಿವೃದ್ಧಿ ಆಗ್ತಾ ಇದೆ, ಆದರೆ ಕನ್ನಡ ತಂತ್ರಾಂಶದ ಅಭಿವೃದ್ಧಿ ಯಾಕೋ ನಿರೀಕ್ಷಿತ ಮಟ್ಟದಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಕಾರಣ ಕಾರಣ ಏನಂತಂದ್ರೆ, ಪ್ರಾಧಿಕಾರ ಶಿಫಾರಸು ಮಾಡಬೇಕು, ಸರ್ಕಾರದ ಕಿವಿ ಹಿಂಡಬೇಕು, ಅದಕ್ಕೆ ಅನುದಾನ ತರಬೇಕು, ಮಾಡಿದಾಗೆಲ್ಲ ಆಗುತ್ತೆ ಅಂತ. ಹೌದಾ? ಹಾಗಾದರೆ ನೀವು ಇತ್ತೀಚೆಗೆ ಸುಮಾರೊಂದು ತಿಂಗಳು ಅಥವಾ 2 ತಿಂಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಈ ಆಫೀಸ್ನಲ್ಲಿ, ಈ ಕಚೇರಿಯ ಮುಖಾಂತರ ಸುಮಾರು ಆ್ಯಪ್ಗಳನ್ನು ಮತ್ತು ಸುಮಾರು ಈ ಆಫೀಸಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಪಬ್ಲಿಕ್ ಮಾಡಿದ್ರು, ಅಂದರೆ ಪ್ರಮಾಣಿ ಏನೋ ಲೋಕಾರ್ಪಣೆ ಮಾಡಿದ್ರು ಈ ತಂತ್ರಾಂಶಕ್ಕೆ. ಅದನ್ನು ಗಮನಿಸಿಲ್ಲ ಅಂತ ಕಾಣುತ್ತೆ. ಈಗಲೂ ಕೂಡ ನಿಮ್ಮ ಮೊಬೈಲ್ಗಳಲ್ಲಿ ಪದ ಕಣಜ ಅಂತ ಒಂದನ್ನು ಓಪನ್ ಮಾಡಿ, ಸುಮಾರು 58 ಡಿಕ್ಷನರಿಗಳು, 600,000 ಕನ್ನಡ ಪದಗಳ ಪರ್ಯಾಯ ಪದಗಳು ಅದರಲ್ಲಿ ಸಿಗುತ್ತೆ. ಇದನ್ನು 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಶುರು ಮಾಡಿದ್ದು 2019 ಡಿಸೆಂಬರ್. ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಕ್ಕೆ ಇತ್ತೀಚೆಗೆ 1.5 ತಿಂಗಳ ಹಿಂದೆ ಅದನ್ನು ಲೋಕಾರ್ಪಣೆ ಮಾಡಿದ್ವಿ. ಆಯ್ತಾ? ಹೌದು, ನೋಡಿ ನಿಮ್ದಿರಲಿ, ಸುದ್ದಿ ನಿಮಗೆ ಗೊತ್ತಿಲ್ಲ ಅಂದ್ರೇನು ಅದ್ರ ಬಗ್ಗೆ ಹೆಚ್ಚು ಪ್ರಚಾರ ಅಲ್ಲ. ಅದಕ್ಕೆ ನಾನು ತಂತ್ರಾಂಶ ಅಂತ ಹೇಳಿದ್ದರಿಂದ ಹೇಳ್ತಾ ಇದ್ದೀನಿ. ನಾವು ಎಲ್ಲವನ್ನ ಈ ರೀತಿ ಹೇಳ್ಕೊಂಡು ಮಾಡಬೇಕಾಗಿಲ್ಲ, ಕೆಲವನ್ನು ಮಾಡ್ತಾ ಹೋಗ್ತಿರ್ತೀವಿ. ನೀವು ಅದನ್ನು ಹೇಳಬೇಕು, ನೀವು ಅಂತ ಇದನ್ನೆಲ್ಲ ಜಾಸ್ತಿ ಹೇಳಬೇಕು. ನೀವು ಕನ್ನಡದ ತಂತ್ರಾಂಶ ಇವತ್ತಲ್ಲ, ಅವತ್ತೇ ಹೇಳಿದ್ದೀನಿ, ಅವತ್ತು ಬೆಂಗಳೂರು ಮಾಧ್ಯಮದವರು ಹೇಳಿಲ್ಲ ಅಂದ್ರೆ ಅದು ಅವ್ರ ತಪ್ಪು, ನಿಮ್ಮ ತಪ್ಪಲ್ಲ. ಈಗ ನಿಮ್ಮ ಅದಿರಲಿ ಬಹಳ ಮುಖ್ಯವಾಗಿ ತಂತ್ರಜ್ಞಾನದಲ್ಲಿ ಕನ್ನಡವನ್ನ ಹೇಗೆ ಬಳಸ್ತೇವೆ, ತಂತ್ರಾಂಶಗಳಲ್ಲಿ ಹೇಗೆ ಬಳಸ್ತೇವೆ ಅಲ್ವಾ. ಈಗ ತಾನೇ VTU ಜೊತೆ ಒಂದು ಬೆಳಗ್ಗೆ ಒಂದು ಪರಿಶೀಲನೆ ಆಯಿತು. ಎಷ್ಟಂತ ಅದ್ಭುತವಾದಂತಹ ಸಂವಾದ ಆಯಿತು ಅಂತಂದ್ರೆ,
ಅವರೀಗ ಫೋರ್ತ್ ಆ್ಯಂಡ್ ಫಿಫ್ತ್ ಸೆಮಿಸ್ಟರ್ಗಳಲ್ಲಿ ಮಾಡುವಂಥ ಪ್ರಾಜೆಕ್ಟ್ಸ್ಗಳಲ್ಲಿ ಕನ್ನಡದ ತಂತ್ರಾಂಶಗಳನ್ನು ಮಾಡುವಂತಹ ಒಂದು ಪ್ರಾಜೆಕ್ಟ್ಗಳನ್ನು ಅವರು ಕೈ ಎತ್ಕೋತಾ ಇದ್ದಾರೆ. ಅದರ ಮುಖಾಂತರ ಹೊಸ ರೀತಿಯ ತಂತ್ರಾಂಶಗಳ ಒಂದು ಹೊಸ ಈಗ ಫಾಂಟ್ಸ್ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ 7 or 11 ಫಾಂಟ್ ಇದೆ ನಮ್ಮ ಹತ್ರ ಈಗ ಸುಮಾರು ಒಂದು 25-30 ಫಾಂಟ್ಗಳು ರೆಡಿ ಆಗುತ್ತೆ ಈ ವರ್ಷ ಮುಗಿಯುವಷ್ಟರಲ್ಲಿ. ಇದಕ್ಕೆಲ್ಲ ಓನಾಮ್ ಹಾಕಿದ್ಯಾರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಜೊರಗಿಲ್ರಿ ಇಲ್ಲಿ ಸರ್ ನೀವು ಜೊರಾಗಿ ಹೇಳಕ್ಕೆ ನೀವು ಬಂದು ನೀವೇ ಹೇಳಿದ್ರೆ ತಾನೇ ಅದು ಗೊತ್ತಾರ. ಓಕೆ ಹೇಳಿದ್ನಲ್ಲ ಅನಿವಾಸಿ ಸರ್ ಸಮಯ ಇರಲಿ ಯಾರು ಕೇಳಿ ಗೋವಾದಲ್ಲಿ ಎರಡು ಕನ್ನಡ ಮಾಧ್ಯಮ ಶಾಲೆ ಇದೆ ಕನ್ನಡ ಮಾಧ್ಯಮ ಶಾಲೆ ಬಹಳ ವರ್ಷ ಈಗ ಆ ಶಾಲೆಗೆ ಸುಮಾರು 28 ವರ್ಷ ಆಯ್ತು ನಾನೇ ಶುರು ಮಾಡಿದ್ದೀನಿ. ಆದ್ರೆ ಆ ಶಾಲೆ ಪರೀಕ್ಷೆಗೆ ಹುಡುಗರನ್ನ ನಾವು ಕಾರವಾರಕ್ಕೆ ಹುಡುಗ ಹತ್ರ ಕರ್ಕೊಂಡು ಹೋಗ್ತಾರೆ. ಈ SSLC ಪರೀಕ್ಷೆ ಸಮಸ್ಯೆ ಏನು ಅಂತಂದ್ರೆ ಸುಮಾರು ಒಂದು 10 ದಿವಸನೂ 12-15 ದಿವಸನೂ ಪರೀಕ್ಷೆ ನಡೀತಾ ಇರ್ತದೆ ಆ ಹುಡುಗರನ್ನ ಹೆಣ್ಮಕ್ಕಳನ್ನ ಅವು ಯಾವುದೋ ಹುಡುಗ ಹಾಕೊಂಡು ಒಂದು ಶಾಲೆಯಲ್ಲಿ ನಾವು ಕರ್ಕೊಂಡು ಅಲ್ಲಿ ಇಳಿಸ್ಬೇಕಾಗ್ತದೆ. ಆದ್ರೆ ನಮ್ಮ ಸಮಸ್ಯೆ ಏನಾಗಿರುತ್ತೆ ಅಂತಂದ್ರೆ 8 ದಿವಸ ಹೆಣ್ಮಕ್ಕಳನ್ನ ಕಳಿಸೋದಕ್ಕೆ ಪಾಲಕರು ಹೋಗ್ತಾ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖ ಆಗ್ತಾ ಇದೆ. ಇದು ಒಂದು ಒಂದು ಕಡೆ ಗೋವಾದಿಂದ ಒಂದು ಪರೀಕ್ಷೆ ಒಂದು ಬಿಟ್ಟರೆ ಎಲ್ಲ ಫೆಸಿಲಿಟಿನೂ ಕೊಡ್ತಾರೆ. ನಾವು ಪರೀಕ್ಷೆ ಒಂದು ಇಲ್ಲಿ ಮಾಡಿ ಅಂತ ತಿಳ್ಕೊಂಡಿರಿ ಒಂದು ವರ್ಷ ಮಾಡಿದ್ರು ಕೋವಿಡ್ ನಿಂದಾಗಿ ಒಂದು ವರ್ಷ ಮಾಡಿದ್ರು ಸಕ್ಸಸ್ಫುಲ್ ಆಯ್ತು. ಆದ್ರೆ ಮತ್ತೆ ಅದೇ ರಾಗ ಅಧಿಕಾರಿಗಳ ಕೇಳಿದ್ರೆ ಒಂದ್ಸರಿ ಒಬ್ಬ ಅಧಿಕಾರಿಗಳು ನನಗೆ ಕೇಳಿದ್ರು ನಾವು ನಾಳೆ ಜಮ್ಮು ಕಾಶ್ಮೀರದಲ್ಲಿ ಮಾಡು ಅಂತ ಹೇಳ್ತಾರೆ ಮಾಡ್ಬೇಕಾ ಮಾಡಿ ಅಂತ ಹೇಳಿದೆ. ಕನ್ನಡ ಬೆಳೆಸ್ಲಿಕ್ಕೆ ನಿಮ್ಗೆ ಜಮ್ಮು ಕಾಶ್ಮೀರದಲ್ಲಿ ಬೆಳೆಸ್ಲಿಕ್ಕೆ ಅದು ಯಾಕೆ ಮಾಡಬಾರ್ದು ಅಂತ ಹೇಳಿದೆ. ಅಂದ್ರೆ ಈ ನಿರುತ್ಸಾಹ ಧೋರಣೆ ಬಗ್ಗೆ ತಮ್ಮ ಅಭಿವೃದ್ಧಿ ಪ್ರಾಧಿಕಾರದಿಂದ ತಾವು ಏನ್ ಮಾಡಬಹುದು? ನಿಮಗೆ ಗೊತ್ತಿದ್ದ ಹಾಗೆ ಐ ಥಿಂಕ್ 2020ರಲ್ಲಿ ಅಂತ ಕಾಣುತ್ತೆ 2020 ಎಕ್ಸಾಮ್ ಆದಾಗ ಅದಕ್ಕೆ ನಾನು ನೇರವಾಗಿ ಎಂಟ್ರಿ ಕೊಟ್ಟು ಅದನ್ನ ಆಗೋ ಹಾಗೆ ಮಾಡಿದ್ದು ನಿಮಗೆ ಜ್ಞಾಪಕ ಇದೆ. ಸೊ ಅದಕ್ಕೊಂದು ಶಾಶ್ವತವಾದ ಒಂದು ಪರಿಹಾರವನ್ನು ಕಂಡಿಡ್ಕೋಬೇಕು. ಪ್ರತಿ ಸಲ ನೀವು ಪ್ರತಿ ಸಲ ಒಬ್ಬ ವ್ಯಕ್ತಿ ಮೇಲೆ ನಿಂತ್ಕೊಂಡ್ರೆ ಸಪ್ಲಿಮೆಂಟರಿ ಆಗಿ ಅದಕ್ಕೆ ಪೂರಕವಾಗಿ ಇಲ್ಲ ತಲೆ ಒಂದೊಂದೇ ಸಾಲ್ವ್ ಮಾಡಿ ಅದೇ ಸಂಬಂಧಪಟ್ಟಂತೆ ಅದು ನಿಮಗೆ ಅರ್ಥ ಆಗ್ಬಿಟ್ಟಿರ್ತದೆ. ಅಲ್ಲಿ ಏನು ವಿದ್ಯಾರ್ಥಿಗಳು ಕನ್ನಡ ಕಲಿತಾ ಇದಾರಲ್ಲ ಖಾಯಂಗಿ SSLC ಬೋರ್ಡ್ ಅವರು ಒಂದು ಸೆಂಟರ್ ಮಾಡಬೇಕು ಅನ್ನುವಂಥದ್ದು ಡಿಮ್ಯಾಂಡ್ ಅವ್ರದ್ದು ಅವ್ರು ಹೇಳ್ತಾ ಇರೋದು. ಯಾಕಂದ್ರೆ ಪ್ರತಿ ವರ್ಷ ಅವರು ಎಕ್ಸಾಮ್ ಕೊಡಬೇಕಾದ್ರೆ ಈ ಕಡೆ ಕಾರವಾರ ಈ ಕಡೆ ಗಡಿ ಒಳಗೆ ಬರಬೇಕಾಗುತ್ತೆ ಸಮೀಪದ ಶಾಲೆಗಳಿಗೆ. ಕನ್ನಡ SSLC ಬೋರ್ಡು ಒಂದು ಖಾಯಂ ಆದಂತಹ ಸೆಂಟರ್ ಅನ್ನ ಆ ಶಾಲೆಗೆ ಸ್ಯಾಂಕ್ಷನ್ ಮಾಡಬೇಕು ಅನ್ನುವಂಥ ಡಿಮ್ಯಾಂಡ್ ಸರ್ ನೋಟ್ ಮಾಡ್ರಿ ಅದನ್ನ. ಸೊ ಒಂದು ಮೊದಲನೇದಾಗಿ ಇದು ಬೋರ್ಡ್ SSLC ಬೋರ್ಡ್ನವರು ಮಾತ್ರ ಡಿಸಿಷನ್ ತಗೊಳ್ಳೋದು ಅನ್ನೋದಾದ್ರೆ ಇಂಟ್ರೆಸ್ಟೆಡ್ ಸಮಸ್ಯೆ ಹೇಳ್ತೀನಿ ಇಲ್ಲಿವರೆಗೆ ಸರ್ ನೀವು ಹೋಗ್ಬೋದು ನಾವು ಇದು ಪರ್ಸನಲ್ ಆಗಿ ಶುರು ಮಾಡ್ಕೊಂಡಿದ್ದೀವಿ ಪರ್ಸನಲ್ ಇನ್ ದಿ ಸೆನ್ಸ್ ವೈಯಕ್ತಿಕವಾಗಿ ಇದೆಲ್ಲ ಇಂಟ್ರೆಸ್ಟ್ ಏಟು ಅಂತ ಬಹಳ ವರ್ಷ ಆಯ್ತು ಸರ್ ಅವರು ಎಲ್ಲಾ ಶಿಕ್ಷಣ ಮಂತ್ರಿ ಜೊತೆನು ಮಾತಾಡಿ ಸಮಸ್ಯೆ ಇರೋ ಅಧಿಕಾರಿಗಳ ಲೆವೆಲ್ಲಿ ಅಧಿಕಾರಿಗಳು ಏನಾದರೂ ಒಂದು ಕೊಟ್ಟು ನಾವು ಹೇಳ್ತಾರೆ ಮಂತ್ರಿಗಳು ತಯಾರಿದ್ದಾರೆ ಅವಾಗ ಅದನ್ನ ಹೇಗೆ ಬಿಡಿಸ್ತೀರಾ ನೀವು ಅಧಿಕಾರ ಪ್ರಾಧಿಕಾರದಿಂದ ನೀವು ತಗೊಳ್ತೀರಾ ಕೆಲಸ ಅದನ್ನ ಅಲ್ಲ ನಾವು ಎಲ್ಲಿವರೆಗೆ ಅದನ್ನ ತಲುಪಿಸಬಹುದು ಅಷ್ಟೇ ಮಾಡಬಹುದೇ ಹೊರತು ಅದರ ಆಚೆ ತಲುಪಿಸೋಕ್ಕಾಗಲ್ಲ. ಈಗ ನೀವು ಹೇಳಿದಾಗೆ ಬೋರ್ಡನ್ನ ಮಾತಾಡಿಸಿ ಅವರಿಬ್ಬರನ್ನ ಮೀಟಿಂಗ್ ಕರೆಸಿ ಮಿನಿಸ್ಟರ್ ಮುಂದೆ ಅದನ್ನ ಮಾತಾಡಿಸಿ ಅದನ್ನು ಫೈನಲ್ ಮಾಡಿಸೋವರೆಗೂ ಅದ್ರ ಹಿಂದೆ ಬೀಳ್ಬೋದು. ನಾವು ಮಾಡಬಹುದು ಮಾಡಿ ಖಂಡಿತ ಪ್ರಯತ್ನ ನಾವು 20ರಲ್ಲಿ ಮಾಡಿದೆವು ಇಲ್ವೋ ಹೇಳಿ ಅದನ್ನೇ ಕೇಳಿ ಅಲ್ವಾ ಸರ್ ನನ್ನ ಬಂದು ಕೂಡಲೇ ಅದು ಕೆಲಸ ಮಾಡಿದ್ರೆ ಅದೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನಂತೂ ಒಟ್ಟಿನಲ್ಲಿ ನೀವು ಹೋರಾಟ ಶುರು ಮಾಡಿದ್ರು ನೀವು ಮಾಡ್ಲಿಲ್ವೋ ಒಟ್ಟಿನಲ್ಲಿ ನಾನು 11 ಜನಕ್ಕೆ ಆಗ ಸಹಾಯ ಮಾಡಿದ್ದೇನೆ ನಾನು ನಿಂತು ಅದನ್ನ ಕೆಲಸ ಮಾಡಿಕೊಟ್ಟಿದ್ದೇನೆ. ಸರ್ ಸರ್ ಅವರ ಆಸೆ ಏನಂದ್ರೆ ನಿಮ್ಮ ಕಚೇರಿ ಇರೋದು ವಿಧಾನಸೌಧದಲ್ಲಿ ಸ್ವಲ್ಪ ಜೋರಾಗಿ ಅಲ್ಲೇ ಕಚೇರಿಯಲ್ಲಿ ಕೂತ್ಕೊಂಡು ಅವಾಜ್ ಹಾಕಿದ್ರು CM ಮುಟ್ತದೆ ಅನ್ನುವಂಥದ್ದು ಇಲ್ಲಿ ಇಲ್ಲಿ ಹಾಕಿದ್ರೆ ಮುಟ್ಟುತ್ತೆ. ಸರ್ ನಿಮ್ಮಿಂದ ಚಿತ್ರರಂಗ ಅನ್ನೋದು ದೊಡ್ಡ ಶಕ್ತಿನೇ ಇದೆ ನೀವು ಕರೆ ಕೊಟ್ರೆ ಎಂಥ ಮಾತು ಹೇಳಿದ್ರಿ ಎಂತ ಹೇಳಿದ್ರು ಅಲ್ರಿ ಚಿತ್ರರಂಗದವರು ಯಾವತ್ತಾದರೂ ಹೋರಾಟದಲ್ಲಿ ಎಷ್ಟರ ಮಟ್ಟಿಗೆ ಬಂದಿದ್ರು ಬಂದಿರೇನ್ರಿ ಅವ್ರು ಬಂದಿದ್ರಿಂದ ಆಯ್ತಷ್ಟೇ ಅವ್ರು ಬಂದಿದ್ರಿಂದ ಅಕಸ್ಮಾತ್ ಪಾಟೀಲ್ ಪುಟ್ಟಪ್ಪರಿಂದ ಯೂನಿಕೋಡ್ ಬಂದಾಗ ಏನ್ ಬರ್ತಾ ಇಲ್ಲ
ಪಾಪ ಅವರಿಗೆ ಅವರದೇ ಸಮಸ್ಯೆಗಳಿದೆ ಈಗ ಕನ್ನಡ ಸಿನಿಮಾ ಜನ ನೋಡಲ್ಲ ನೋಡೋರಿಲ್ಲ ಅದಕ್ಕೆ ಪ್ರೇಕ್ಷಕರನ್ನು ಒತ್ತಾಸೆಯಾಗಿ ಇಟ್ಕೊಂಡು ಮಾಡುವಂಥ ಸಾಕಷ್ಟು ಸಿನಿಮಾಗಳು ಬೇಕು ಈಗ ಹೊಸ ಹೊಸ ರೀತಿಯ ಸಿನಿಮಾ ಮೇಕರ್ಸ್ಗಳು ಬಂದಿದ್ದಾರೆ ಅವರಿನ್ನೂ ಎಸ್ಟಾಬ್ಲಿಷ್ ಆಗ್ತಾ ಇದ್ದಾರೆ ಬಹಳ ಅದ್ಭುತವಾದಂಥ ಹೊಸ ನಿರ್ದೇಶಕರುಗಳು ಬರ್ತಾ ಇದ್ದಾರೆ ಸೊ ಈ ಅಲ್ಲಿ ಅದು ಇನ್ನೊಂದು ಮರು ಹುಟ್ಟನ್ನು ಪಡ್ಕೋತಾ ಇದೆ ಆ ಮರು ಹುಟ್ಟು ಪಡ್ಕೊಳ್ಳೋ ಸಮಯದಲ್ಲಿ ಈ ರೀತಿಯ ಯಾವುದೇ ಚಳುವಳಿ ಇದೆಯಲ್ಲ ಆ ಚಳುವಳಿಯಲ್ಲಿ ಭಾಗವಹಿಸಬೇಕಾದ್ರೆ ಆ ಮನಸ್ಥಿತಿಯ ಇನ್ನೊಬ್ಬ ಯಾವನೋ ನಾಯಕ ಅಲ್ಲಿರಬೇಕು ಅಲ್ವಾ ಆ ನಾಯಕತ್ವ ಯಾರು ಅನ್ನೋದನ್ನ ನೀವು ಯಾರು ತಗೋತಾರೋ ಅವ್ರ ಮುಂದೆ ಹೋಗಿ ಹೇಳಿ ನಾಗಾಭರಣವರು ಮೊದಲು ತಗೊಳ್ಳಿ ಖಂಡಿತ ಆಗಲ್ಲ ನಾವು ನಿರ್ದೇಶಕರು ನಾಯಕರಲ್ಲ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ